ಕೋಲಾರ ಗೆಲ್ಲಲು ಸಿದ್ದರಾಮಯ್ಯ ಶಿಡ್ಲಘಟ್ಟ ತಂತ್ರ ಕೋಲಾರಕ್ಕೂ ಶಿಡ್ಲಘಟ್ಟಕ್ಕೂ ಏನು ಸಂಬಂಧ ಗುರು ಬ್ಯಾಲಹಳ್ಳಿ ಗೋವಿಂದೇಗೌಡ ಅಸ್ತ್ರ ಬಳಸ್ತಿರೋದು ಯಾಕೆ ಯಶಸ್ವಿ ಶ್ರೀ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರೋದು ಗೊತ್ತೇ ಇದೆ ಆದರೆ ಕಳೆದ ಈ ಒಂದು ಒಂದೂವರೆ ತಿಂಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರನ್ನು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಆಗಲೇ ಒಂದು ತಿಂಗಳ ಮೇಲಾಗೋಯಿತು ಇಷ್ಟೋ ದಿನ ಅವರೇನು ಕಾರ್ಯಕ್ರಮಗಳನ್ನು ಮಾಡಿದರು ತುಂಬ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿದರು ಇತ್ತೀಚೆಗಷ್ಟೇ ನಡೆದ ಮಹಿಳಾ ಸಮಾವೇಶವನ್ನು ಬಿಟ್ಟು ಉಳಿದ ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನು ಮಾಡಿದರು ಆ ಕಾರ್ಯಕ್ರಮಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಜನ ಸೇರಲಿಲ್ಲ ಅದು ಜನವರಿ ಒಂಬತ್ತನೇ ತಾರೀಕು ಅನೌನ್ಸ್ಮೆಂಟ್ ಏನಿತ್ತು ಸಿದ್ದರಾಮಯ್ಯವ್ರು ಮೊದಲನೇ ಬಾರಿಗೆ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದರು ಆಗಿನ ಒಂದು ಸಮಾರಂಭ ಆಗಿರ್ಬೋದು ಅಥವಾ ಪ್ರಜಾಧ್ವನಿ ಯಾತ್ರೆ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಏನಾಗಿತ್ತು ಕೋಲಾರಲ್ಲಿ ಆ ಒಂದು ಕಾರ್ಯಕ್ರಮ ಆಗಿರ್ಬೋದು ನಿರೀಕ್ಷಿತ ಪ್ರಮಾಣದಲ್ಲಿ ಜನ ಸೇರಲಿಲ್ಲ ಇದಕ್ಕೆ ಏನಪ್ಪ ಕಾರಣ ಸಿದ್ದರಾಮಯ್ಯವ್ರು ಬಂದರೂ ಕೂಡ ಯಾಕೆ ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಶುರುವಾಗಿತ್ತು ಅದಕ್ಕೆ ಒಳಕ್ಕು ನೋಡಿದಾಗ ಅದಕ್ಕೆ ಕಂಡಂತಹ ಕಾರಣ ಬ್ಯಾಲಹಳ್ಳಿ ಗೋವಿಂದೇಗೌಡ್ರು ಎಸ್ ಬ್ಯಾಲಹಳ್ಳಿ ಗೋವಿಂದೇಗೌಡರು ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಸ್ಥಳೀಯವಾಗಿ ಕೋಲಾರ ಸೇರಿದಂತೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಸ್ಥಳೀಯವಾಗಿ ತುಂಬ ಪ್ರಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಮುಖಂಡರ ಜೊತೆಗೆ ಸ್ಥಳೀಯವಾಗಿ ಮಹಿಳಾ ಸಂಘಟನೆಗಳಿಗೆ ಅತಿ ಹೆಚ್ಚು ಸಾಲವನ್ನು ಮಂಜೂರು ಮಾಡಿದ್ದಾರೆ ಡಿ ಸಿ ಬ್ಯಾಂಕ್ನಿಂದ ಹೀಗಾಗಿ ಮಹಿಳೆಯರನ್ನು ಸೇರಿಸಬೇಕು ಅಂದರೆ ಜನ ಸೇರಿಸಬೇಕು ಅಂದರೆ ಬ್ಯಾಲಲ್ಲಿ ಗೌಡ್ರು ಒಂದು ಮಾತು ಹೇಳಬೇಕು ಅವರೇ ಅದನ್ನ ಅರೇಂಜ್ ಮಾಡ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾಯಿತ್ತು ಸೊ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯವರು ಅಭ್ಯರ್ಥಿ ಆಗ್ತಾರೆ ಅಂದ ತಕ್ಷಣ ಬ್ಯಾನಿ ಗೋವಿಂದೇಗೌಡ್ರು ಸಿದ್ದರಾಮಯ್ಯವರಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರು ಅಂದರೆ ಮುನಿಸ್ಕೊಂಡಿದ್ರು ಕಾರ್ಯಕ್ರಮಗಳಿಗೆ ಬರ್ತಾ ಇರಲಿಲ್ಲ ಸೊ ಇದೆಲ್ಲವನ್ನ ಅರಿತ ಸಿದ್ದರಾಮಯ್ಯವರು ಈಗ ಗೋವಿಂದೇಗೌಡರ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಎಸ್ ಗೋವಿಂದೇಗೌಡರು ಮುನಿಸ್ಕೊಂಡಿದ್ದು ಸಾಕು ಬಾಪಾ ನಿನಗೆ ಕೋಲಾರ ಟಿಕೆಟ್ ಕೇಳಿತಿದ್ದೆಲ್ಲ ಕೋಲಾರ ಕೊಡೋಕ್ಕಾಗಲ್ಲ ಕೋಲಾರದಲ್ಲಿ ನಾನೇ ಬರ್ತಾ ಇದ್ದೀನಿ ಕೋಲಾರ ಪಕ್ಕದ್ದು ಶಿಡ್ಲಘಾಟ್ಗೆ ಹೋಗು ನೀನು ಶಿಡ್ಲಘಟ್ಟದಲ್ಲಿ ವಿ ಮುನಿಯಪ್ಪ ಇದ್ದಾರೆ ಅವರು ವಯಸ್ಸಿನ ಅಂತರದಿಂದ ಅವ್ರೇನು ಈಗ ಸ್ಪರ್ಧೆ ಮಾಡ್ತಾ ಇಲ್ಲ ಅವ್ರ ಮಗನಿಗೂ ಕೂಡ ಇಂಟ್ರೆಸ್ಟ್ ಇಲ್ಲ ಸೊ ನೀನೇ ಹೋಗು ಟಿಕೆಟ್ ಕೊಡಿಸೋಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿ ಈಗ ಗೋವಿಂದೇಗೌಡ್ರನ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಕಳಿಸಿದ್ದಾರೆ ಸಿದ್ದರಾಮಯ್ಯನವರು ಹೀಗಾಗಿನೇ ಶಿಡ್ಲಘಟ್ಟದ ಹಾಲಿ ಶಾಸಕರು ವಿ ಮುನಿಯಪ್ಪರು ಈಗಾಗಲೇ ಶಿಫಾರಸು ಮಾಡಿದ್ದಾರೆ ಘೋಷಣೆ ಕೂಡ ಮಾಡಿದ್ದಾರೆ ಬ್ಯಾಲಿ ಗೋವಿಂದೇಗೌಡರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅಂತ ಅಲ್ಲಿಗೆ ಸೊ ಕೋಲಾರ ಕೂಡ ಕ್ಲಿಯರ್ ಆಯಿತು ಈ ಕಡೆ ಶಿಡ್ಲಘಟ್ಟಕ್ಕೂ ಕೂಡ ಬ್ಯಾಲಹಳ್ಳಿ ಗೋವಿಂದೇಗೌಡರನ್ನ ಕಳಿಸಿದ್ದಾಯಿತು ಸೊ ಯಾವತ್ತು ಬ್ಯಾಲಳ್ಳಿ ಗೋವಿಂದೇಗೌಡರು ಶಿಡ್ಲಘಟ್ಟ ಅಭ್ಯರ್ಥಿ ಆಗಬಹುದು ಅಥವಾ ಹೋಗು ಅಲ್ಲಿಗೆ ಟಿಕೆಟ್ ಕೊಡ್ತೀನಿ ಅಂತ ಸಿದ್ಧರಾಮಯ್ಯನವರು ಹೇಳಿದರು ನೆಕ್ಸ್ಟ್ ಡೇ ಕೋಲಾರಲ್ಲಿ ಮಹಿಳಾ ಸಮಾವೇಶ ಇತ್ತು ಆ ಒಂದು ಮಹಿಳಾ ಸಮಾವೇಶಕ್ಕೆ ಹಿಂದೆ ಪ್ರಜಾಧ್ವನಿ ಯಾತ್ರೆ ಅಥವಾ ಜನವರಿ ಒಂಬತ್ತರ ಏನು ಸಿದ್ದರಾಮಯ್ಯವ್ರ ಯಾತ್ರೆ ಅನೌನ್ಸ್ಮೆಂಟ್ ಕಾರ್ಯಕ್ರಮ ಇತ್ತು ಕಾರ್ಯಕರ್ತರ ಕಾರ್ಯಕ್ರಮ ಈ ಎರಡೂ ಕಾರ್ಯಕ್ರಮಗಳಿಗೆ ಏನು ಕಡಿಮೆ ಜನ ಬಂದಿದ್ರು ಅನ್ನೋ ಒಂದು ಆರೋಪ ಇತ್ತು ಅದರ ಡಬಲ್ ಜನ ಮಹಿಳಾ ಸಮಾವೇಶಕ್ಕೆ ಮಹಿಳೆಯರನ್ನು ಕರೆಸಿದ್ರು ಫುಲ್ ಖುಷಿಯಾಗ್ಬಿಟ್ರು ವೆಮ್ಗಲ್ನಲ್ಲಿ ದೊಡ್ಡ ಕರೆ ದೊಡ್ಡ ಸ್ಟೇಡಿಯಂ ಅದು ಆ ಸ್ಟೇಡಿಯಂ ಪೂರ್ತಿ ಮಹಿಳಾ ಕಾರ್ಯಕರ್ತರು ಸೇರಿದ್ರು ಸೊ ಅಲ್ಲಿಗೆ ಗೌಡ್ರ ಒಂದು ಅವ್ರಿಗೆಲ್ಲೋ ಒಂದು ಪಾಸಿಟಿವ್ ಗೋವಿಂದೇಗೌಡರಿಗೆ ಶಿಡ್ಲಘಾಟ ಟಿಕೆಟ್ ಕೊಡ್ತೀವಿ ಅಂದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಈಗ ಕೋಲಾರಲ್ಲಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಗೆಲ್ಲಿಸಬೇಕು ಸೊ ಶಿಡ್ಘಾಟದಲ್ಲಿ ಗೋವಿಂದೇಗೌಡ ಟಿಕೆಟ್ ಸಿಕ್ಕಿ ಗೆಲ್ಲಬೇಕು ಅಂದರೆ ಕೋಲಾರದಲ್ಲಿ ಸಿದ್ದರಾಮಯ್ಯವ್ರನ್ನ ಗೆಲ್ಲಿಸಬೇಕು ಕಾರ್ಯಕರ್ತರನ್ನ ಕರೆಸಬೇಕು ಸಮಾವೇಶಗಳಿಗೆ ಆಗಿ ಇರೋ ಥರ ಮಾಡಬೇಕು ಅನ್ನೋ ಒಂದು ಟ್ರಿಕ್ಸು ಸಿದ್ದರಾಮಯ್ಯವರು ಕಳೆದ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ ಎಲ್ಲಿ ಏನು ಹೇಗಾಗುತ್ತೆ ಯಾವ ಥರ ಮಾಡಬೇಕು ಅಂತ ಅವ್ರಿಗೂ ಕೂಡ ತುಂಬ ಚೆನ್ನಾಗೇ ತಂತ್ರಗಾರಿಕೆ ಗೊತ್ತು ಹೀಗಾಗಿನೇ ಈಗ ಬ್ಯಾಲಹಳ್ಳಿ ಗೋವಿಂದೇಗೌಡರ ಅಸ್ತ್ರವನ್ನು ಬಳಸಿದ್ದಾರೆ ಸೊ ಅಲ್ಲಿಗೆ ಅವರಿಗೆ ಶಿಡ್ಲಿಗಡ ಟಿಕೆಟ್ ಕೊಡ್ತೀವಿ ಕೊಡೋದು ಕನ್ಫರ್ಮ್ ಆದ ತಕ್ಷಣ ಫುಲ್ಲು ಈಗ ಆ್ಯಕ್ಟಿವ್ ಆಗಿದ್ದಾರೆ ಕೋಲಾರದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರಿಲ್ಲ ಮುಖಂಡರಿಲ್ಲ ಅನ್ನೋ ಒಂದು ಆರೋಪ ಚರ್ಚೆಗೆ ಈಗ ಗೋವಿಂದ ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಜೊತೆ ನಿಂತ್ಕೊಂಡು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಕೋಲಾರದಲ್ಲಿ ಕಾಂಗ್ರೆಸ್ ತುಂಬ ಆ್ಯಕ್ಟಿವ್ ಆಗುತ್ತೆ ಇನ್ನು ಮುಂದೆ ಇನ್ನಷ್ಟು ಅನ್ನೋದನ್ನ ಸೂಚನೆ ಇದು ಅದೇನೇ ಆಗಲಿ ಕೋಲಾರ ಮತ್ತು ಶಿಡ್ಲಘಟ್ಟ ಎರಡೂ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಫುಲ್ ಆ್ಯಕ್ಟಿವ್ ಆಗಿದೆ ಸಿದ್ದರಾಮಯ್ಯವರಂತೂ ನಾನು ಗೆದ್ದೇ ಗೆಲ್ತೀನಿ ನೋಡ್ತಾ ಇರಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಇತ್ತೀಚಿನ ಕೋಲಾರ ಭೇಟಿಯಲ್ಲೂ ಕೂಡ ಎಸ್ ವೀಕ್ಷಕರೇ ನೀವು ಕೋಲಾರ ಜಿಲ್ಲೆಯವರಾಗಿದ್ದರೆ ಸೊ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವ್ರು ಗೆಲ್ತಾರ ಬ್ಯಾಲಿ ಗೋವಿಂದೇಗೌಡರು ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡ್ರೆ ಸಿದ್ದರಾಮಯ್ಯವರ ಗೆಲುವು ಸುಲಭ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ